ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಎಚ್ಎಂಟಿ ಇನ್ನಿಲ್ಲ ಅನ್ನೋದು ಸಂಕಟ, ಇಸ್ರೋ ಬರುತ್ತಿದೆ ಅನ್ನೋದು ಸಂತಸ. ಎಚ್ಎಂಟಿ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಎಚ್ಎಂಟಿ ವೈಭವವನ್ನು ಸ್ಮರಿಸಿಕೊಂಡರು. ನಗರಕ್ಕೆ ಕಿರೀಟಪ್ರಾಯವಾಗಿ 39 ವರ್ಷ, ನಗರದ ಘನತೆ ಗೌರವ ಹೆಚ್ಚಿಸಿದ ಎಚ್ಎಂಟಿ ಕೈಗಡಿಯಾರ ಕಾರ್ಖಾನೆ ಇನ್ನಿಲ್ಲ ಎಂದು ಹೇಳಲು ನೋವಾಗುತ್ತದೆ. ಆದರೆ ಇದೇ ಜಾಗದಲ್ಲಿ ಜಗತ್ಪ್ರಸಿದ್ದಿಯಾದ ಇಸ್ರೋ ಸಂಸ್ಥೆ ಪ್ರತಿಷ್ಠಾಪನೆಗೊಳ್ಳಲಿದೆ ಎಂಬುದು ಸಂತಸದ ವಿಚಾರ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. ಎಚ್ಎಂಟಿಗೆ ಅಂತಿಮ ವಿದಾಯ ಎನ್ನುವ ಭಾವನೆಯಲ್ಲಿ ಎಚ್ಎಂಟಿ ಜಾಗ ಕಾರ್ಖಾನೆಯ ಅವಶೇಷ ವೀಕ್ಷಿಸಿದ ಸಂಸದರು ನೋವಿನ ನಡುವೆ ಸಂಭ್ರಮ ಕಂಡರು. ಮಹಾರಾಜರ ಆಳ್ವಿಕೆ ಮುಗಿದು ಹೊಸ ರಾಜನ ಆಳ್ವಿಕೆಗೆ ಅಣಿಯಾಗುತ್ತಿರುವ ಸಾಮ್ರಾಜ್ಯ ಎಂದು ಎಚ್ಎಂಟಿ ಜಾಗವನ್ನು ಬಣ್ಣಿಸಿದರು. ಆಗಸ್ಟ್ ಅಂತ್ಯದ ವೇಳೆಗೆ ಎಚ್ಎಂಟಿಯ 120 ಎಕರೆ ಜಾಗವನ್ನು ಇಸ್ರೋಗೆ ಹಸ್ತಾಂತರಿಸಲಾಗುವುದು. ಇಸ್ರೋ ಬಂದ ಮೇಲೆ ತುಮಕೂರಿನ ಗೌರವ ಹೆಚ್ಚಾಗುತ್ತದೆ. ಜಾಗತಿಕ ನಕಾಶೆಯಲ್ಲಿ ತುಮಕೂರು ದೊಡ್ಡದಾಗಿ ಗುರುತಿಸಿಕೊಳ್ಳುವಂತಾಗುತ್ತದೆ ಎಂದರು. ಮಾಜಿ ಸಂಸದ ದಿವಂಗತ ಲಕ್ಕಪ್ಪ ಅವರ ಶ್ರಮವಹಿಸಿ ತುಮಕೂರಿಗೆ ಎಚ್ಎಂಟಿ ಕೈಗಡಿಯಾರ ತಂದರು. 1993 ಕಾರ್ಖಾನೆ ಲಾಭದಾಯಕವಾಗಿ ನಡೆಯಿತು. ಇಲ್ಲಿನ ಕೈಗಡಿಯಾರಗಳು ವಿದೇಶಗಳಿಗೆ ರಫ್ತಾಗುತ್ತಿದ್ದವು. ಆನಂತರ ಕಾರ್ಖಾನೆ ನಷ್ಟ ಅನುಭವಿಸುತ್ತಾ ಕಡೆಗೆ ಮುಚ್ಚುವ ಸ್ಥಿತಿಗೆ ಹೋಗಿತು. ತುಮಕೂರಿನಲ್ಲಿ ಎಚ್ಎಂಟಿ ಉಳಿಯಬೇಕೆಂದು ತಾವು ಹೋರಾಟ ಮಾಡಿದರೂ ಪ್ರಯೋಜನ ಆಗಲಿಲ್ಲ, ಮುಚ್ಚುವ ಅನಿವಾರ್ಯತೆ ಉಂಟಾಯಿತು ಎಂದು ಮುದ್ದಹನುಮೇಗೌಡ ವಿಷಾದಿಸಿದರು. ಎಚ್ಎಂಟಿಗಾಗಿ ಜಮೀನು ನೀಡಿದ್ದ ರೈತರ ಹಾಗೂ ನಾಗರಿಕರಿಗೆ ನಿರಾಸೆ ಆಗಬಾರದು. ಈ ಜಾಗ ಸಾರ್ಥಕವಾಗಬೇಕು. ಎಚ್ಎಂಟಿಯಂತಹ ಘನತೆಯ ಸಂಸ್ಥೆ ಇಲ್ಲಿ ಸ್ಥಾಪನೆ ಆಗಬೇಕು ಎಂಬ ತಮ್ಮ ಪ್ರಯತ್ನಕ್ಕೆ ಫಲ ದೊರೆತು ಇಸ್ರೋ ಸ್ಥಾಪನೆ ಆಗುತ್ತಿದೆ. ಇಸ್ರೋ ಸಂಸ್ಥೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಠೇವಣಿ ಹಣ ನೀಡಿದೆ. ಬಾಕಿ 1,800 ಕೋಟಿ ರೂಪಾಯಿ ಕಟ್ಟಿ ಆಗಸ್ಟ್ ಅಂತ್ಯದೊಳಗೆ ಈ ಜಾಗವನ್ನು ಸಂಸ್ಥೆ ಸ್ವಾಧೀನಕ್ಕೆ ಪಡೆಯಲಿದೆ ಎಂದು ಹೇಳಿದರು. ಉದ್ದಮಿ, ಉತ್ಪಾದನೆ, ಕಾರ್ಮಿಕ, ಕಲಾ ಸಂಘಗಳ ಕಲಾ ಪ್ರದರ್ಶನಗಳ ವೈಭವ ಕಂಡಿದ್ದ ಎಚ್ಎಂಟಿ ಜಾಗ ಈಗ ಪಾಳುಬಿದ್ದಿದೆ. ಸ್ಮಶಾನ ವಾತಾವರಣವಿದೆ. ಇಸ್ರೋ ತನ್ನ ವಶಕ್ಕೆ ಪಡೆದು ಜಾಗದ ಎಲ್ಲಾ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ಕಟ್ಟಿ ಹೊಸ ವೈಭವ ಸೃಷ್ಟಿ ಮಾಡಲಿದೆ ಎಂದು ಸಂಸದ ಮುದ್ದಹನುಮೇಗೌಡರು ಅಭಿಮಾನ ವ್ಯಕ್ತಪಡಿಸಿದರು. ಈ ವಾಚ್ ಫ್ಯಾಕ್ಟರಿ ಇವತ್ತೇನು ಇತಿಹಾಸದ ಪುಟ ಸೇರಿದೆ, ಅದರ ಅಂತಿಮವಾದಂತ ಒಂದು ಭೇಟಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನಿವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೇನೆ. ಬಹಳ ನೋವಾಗ್ತಾ ಇದೆ. ಎಚ್ಎಂಟಿ ಜಾಗ, ಎಚ್ಎಂಟಿ ಒಂದು ಈ ದಿವಂಗತ ಲಕ್ಕಪ್ಪನವರು ಲೋಕಸಭಾ ಸದಸ್ಯರಾಗಿದ್ದಾಗ ಬಹಳ ಶ್ರಮಪಟ್ಟು ಇದನ್ನು ಕಾರ್ಖಾನೆಯಲ್ಲಿ ಪ್ರಾರಂಭ ಮಾಡಿದರು. ಅದು ಇವತ್ತು ಮುಚ್ಚೋಯ್ತಲ್ಲ ಅನ್ನೋದು ನೋವು ನನಗಿದೆ. ಆದರೆ ಅಷ್ಟೇ ಸಂತೋಷ ಏನಪ್ಪ ಅಂತಂದರೆ, ಇವತ್ತು ಇಂಥ ಪ್ರಮುಖವಾದಂಥ ತುಮಕೂರಿನ ಈ ಎಚ್ಎಂಟಿ ಜಾಗ ವಿಶ್ವದಲ್ಲಿ ಇವತ್ತು ಒಂದರ ಮೇಲೊಂದರಂತೆ ಸಾಧನೆ ಮಾಡ್ತಾ ಇದ್ದಾರೆ. ಇಸ್ರೋನವರು, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇವತ್ತು ಒಂದರ ಮೇಲೆ ಇನ್ನೊಂದಂತೆ ಸಾಧನೆ ಮಾಡ್ತಾ ಇದ್ದಾರೆ. ಒಂದು ಮೈಲಿಗಲ್ಲನ್ನ ಇಡೀ ಪ್ರಪಂಚದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಪ್ರಮುಖವಾದ ಜಾಗ ಇಸ್ರೋಗೆ ಹೋಯ್ತಲ್ಲ, ಇಸ್ರೋಗೆ ಬಂದಿದೆಯಲ್ಲ ಅನ್ನೋದು ಮತ್ತೊಂದು ಸಂತೋಷ ಸುದ್ದಿ. ಅದೇ ಅಂಥ ಒಂದು ಪ್ರಮುಖವಾದಂತ ಮಹತ್ತರವಾದಂತ ಒಂದು ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ತುಮಕೂರಿಗೆ ಬಂದಿದೆಯಲ್ಲ ಅನ್ನೋದು ತುಮಕೂರಿನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ತುಮಕೂರಿನ ಗೌರವ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಸಂತೋಷ ಸುದ್ದಿ. ಹಾಗಾಗಿ ಕೊನೆ ಒಂದು ಹಂತದಲ್ಲಿ ಇವತ್ತು ಇಲ್ಲಿ ಭೇಟಿ ಕೊಡಬೇಕು, ಹಾಗೆ ನಾನು ಒಂದ್ಸರಿ ಅಂತ ಹೇಳ್ಬಿಟ್ಟು ಭೇಟಿ ಕೊಟ್ಟಿದ್ದೀನಿ. ಎಚ್ಎಂಟಿ ಕಾರ್ಖಾನೆ ಇನ್ನಿಲ್ಲ, ಇದು ಇಸ್ರೋಗೆ ಹೋಗ್ತಾ ಇದೆ. ಈಗಾಗಲೇ ಈ ಎಚ್ಎಂಟಿ ನಲ್ಲಿ ಕಟ್ಟಿದ್ದಂತ ಎಲ್ಲ ಕಟ್ಟಡಗಳು ಈಗಾಗಲೇ ಅವರು ಅವತ್ತಿಗೆ ಅಲ್ಲಿ ಏನೇನು ವಸ್ತುಗಳಿದ್ದು ಅವೆಲ್ಲನೂ ಕೂಡ ಈಗಾಗಲೇ ಎಚ್ಎಂಟಿ ಅವರು ಅದನ್ನು ಹರಾಜು ಹಾಕಿದ್ದಾರೆ. ಎಚ್ಎಂಟಿ ವಾಚ್ ಮೆಷಿನರೀಸ್ ಏನೇನಿತ್ತು ಅದೆಲ್ಲನೂ ಕೂಡ ಹರಾಜು ಹಾಕಿ ತಗೊಂಡೋಗಿದ್ದಾರೆ. ಯಾವ್ಯಾವುದು ಇಲ್ಲಿ ಅವರು ಅದನ್ನು ಶಿಫ್ಟ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಕಟ್ಟಡಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲವೂ ಕೂಡ ಈಗ ಇಲ್ಲಿ ಇನ್ನಿವತ್ತು ಇಲ್ಲ, ನಮ್ಮ ಮುಂದೆ ಇಲ್ಲ. ಈ ಕಟ್ಟಡವನ್ನು ಕೂಡ ಇಸ್ರೋದವರು ಎಲ್ಲವನ್ನೂ ಕೂಡ ಅವರು ನೆಲಸವ ಮಾಡ್ತಾರೆ. ಅವರು ತಮ್ಮದೇ ಆದಂತಹ ಪ್ಲಾನ್ ಇಟ್ಕೊಂಡು ಅವರು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತದ್ದು ಅದನ್ನು ಎಚ್ಚರಿಕೆಯಿಂದ ಅವರು ರಕ್ಷಣಾ ಗೋಡೆಯನ್ನ ಪ್ರಣಾಮ ಮಾಡಿದ್ರ ಜೊತೆಗೆ ಈ ಎಲ್ಲ ಜಾಗವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಒಟ್ಟಾರೆ ತುಮಕೂರಿನ ಎಚ್ಎಂಟಿ ಜಾಗ ಇನ್ನು ಮುಂದೆ ಇಸ್ರೋ ಜಾಗಕ್ಕೆ ಇಸ್ರೋಗೆ ಸೇರುತ್ತೆ. ಅದನ್ನ ಅಂತಿಮವಾಗಿ ಒಂದು ಎಚ್ಎಂಟಿ ಜಾಗ ಇದ್ದಾಗ ನೋಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೂಳೂರು ವಿಜಯಕುಮಾರ್ ಮತ್ತಿತರರು ಸಂಸದರ ಭೇಟಿ ವೇಳೆ ಹಾಜರಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಎಂ ಶಂಕರಪ್ಪ ಕುರಿತ ಧರ್ಮ ಮೆಗಾ ಪುಸ್ತಕವನ್ನು ಸಾಹಿತಿ ಚಂಪಾ ಅನಾವರಣಗೊಳಿಸಿದರು.
ಬಸವಣ್ಣ ಬುದ್ಧ ಬೆಳಕನ್ನ ಹುಡುಕಿದ್ರು. ತಮ್ಮಲ್ಲಿ ಬೆಳಕನ್ನು ಪಡೆದು ಕತ್ತಲಲ್ಲಿದ್ದವರನ್ನ ಬೆಳಕಿನೆಡೆಗೆ ಕೊಂಡೊಯ್ಯುವ ಕಾರ್ಯ ಮಾಡಿದವರು ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಕೆಎಂ ಶಂಕರಪ್ಪ ಸ್ಮೃತಿ ಸಂಪುಟ ಧರ್ಮಮೇಗ ಪುಸ್ತಕ ಅನಾವರಣ ಮಾಡಿ ಮಾತನಾಡಿದರು. ಬದುಕನ್ನು ಎದುರಿಸಿ ಗೆಲ್ಲಬೇಕು, ಸುಮ್ಮನೆ ಕುಳಿತರೆ ಗೆಲುವು ಅಸಾಧ್ಯ, ಇದನ್ನೇ ಶರಣರು ಸಂತರು ಹೇಳಿದರು. ಆದರೆ ದಾರ್ಶನಿಕರು ಈ ಸತ್ಯವನ್ನೇ ತಿಳಿಸಲಿಲ್ಲ ಎಂದರು. ಬುದ್ಧ ಎಂದು ಓಡಿ ಹೋಗಲಿಲ್ಲ, ಬೆಳಕನ್ನ ತನ್ನ ಎದೆಗೆ ಹಚ್ಚಿಕೊಂಡು ಬೇರೆಯವರಲ್ಲಿ ಬೆಳಕು ಮೂಡಿಸಿದವರು. ಇಂಥ ಬುದ್ಧನ ಅನುಯಾಯಿಯಾದ ಕೆಎಂ ಶಂಕರಪ್ಪ ಬೆಳಕಿನ ದಾರಿಯಲ್ಲಿ ಸಾಗಿ ಎಲ್ಲರ ಮನದಲ್ಲಿ ಉಳಿದಿದ್ದಾರೆ ಎಂದರು. ಶಂಕರಪ್ಪ ಗುಪ್ತಗಾಮಿನಿಗಳ ಸೂಕ್ತ ಶಕ್ತಿಯಾಗಿ ಕೆಲಸ ಮಾಡಿದರು. ಅವರದು ಚಿಂತನಾಶೀಲ ವ್ಯಕ್ತಿತ್ವ, ಜೊತೆಗೆ ನಮ್ಮನ್ನ ಚಿಂತನೆಗೆ ಹಚ್ಚಿಸಿದ್ರು. ಅವರ ಕುರಿತ ಧರ್ಮಮೇಗ ಉತ್ತಮ ಕೃತಿ ಎಂದರು. ಶಂಕರಪ್ಪ ಕನಸುಗಳನ್ನ ತೆರೆಗೆ ತುಂಬಿದವರು, ವೈಚಾರಿಕ ಸಾಹಿತ್ಯಿಕವಾಗಿ ಸಂಘಟನೆಗೆ ರೂಪುಕೊಟ್ಟವರು. ವರ್ತಮಾನಗಳ ಸವಾಲುಗಳನ್ನ ಅರ್ಥ ಮಾಡಿಕೊಂಡು ಸಂಘಟನೆ ಮಾಡಿದ್ದಾರೆ, ಇಂದು ಯಶಸ್ಸು ಗಳಿಸಲು ಸಾಧ್ಯ ಎಂದರು. ಇದೇ ವೇಳೆ ಚಂಪಾ ಸೇರಿ ವಿವಿಧ ಗಣ್ಯರನ್ನ ವಿಶ್ವವಿದ್ಯಾಲಯ ಸನ್ಮಾನಿಸಲಾಯಿತು. ಕುಲಪತಿ ಪ್ರೊಫೆಸರ್ ಎಹೆಚ್ ರಾಜಸಾಬ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಶ್ರಾಂತ ಕಾರ್ಯದರ್ಶಿ ಅಗ್ರಹಾರ ಕೃಷ್ಣಮೂರ್ತಿ, ನಿತ್ಯಾನಂದ ಬಿ ಶೆಟ್ಟಿ ಉಪಸ್ಥಿತರಿದ್ದರು. ತಿಪಟೂರಿಗೆ ಶೀಘ್ರ ಹೇಮಾವತಿ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಮಾಜಿ ಶಾಸಕ ಬಿಸಿ ನಾಗೇಶ್ ಎಚ್ಚರಿಕೆ ನೀಡಿದ್ದಾರೆ. ಹದಗೆಟ್ಟಿರುವ ರಾಜ್ಯದ ಕಾನೂನು ಸುವ್ಯವಸ್ಥೆ ಸರಿಪಡಿಸದ ಸಿಎಂ ಸಿದ್ದರಾಮಯ್ಯ ಅನಗತ್ಯವಾಗಿ ಬಿಜೆಪಿ ಮೇಲೆ ಗೂಬೆ ಕೂರಿಸು ತಮ್ಮ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಆಯನೂರ್ ಮಂಜುನಾಥ್ ಹೇಳಿದರು. ತಿಪಟೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿ ಜಾತಿ ತಾರತಮ್ಯ ಮಾಡಲಾಗುತ್ತಿದೆ. ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆ ನೀಡದೆ ಭ್ರಷ್ಟರ ಪೋಷಣೆ ಮಾಡಲಾಗುತ್ತಿದೆ ಎಂದು ಟೀಕಿಸಿದರು. ಬಿಜೆಪಿಯ ಜನಸಂಪರ್ಕ ಅಭಿಯಾನಕ್ಕೆ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ವಿವರಿಸುತ್ತಿದ್ದಾರೆ ಎಂದು ಆಯನೂರ್ ಮಂಜುನಾಥ್ ಹೇಳಿದರು. ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿ 150-200 ಒಟ್ಟಾರೆ ಸುಮಾರು 35-36 ಸಾವಿರ ಜನ ಕಾರ್ಯಕರ್ತರು ವಿಸ್ತಾರಕ ಯೋಜನೆಗೆ ಪಾಲ್ಗೊಂಡಿದ್ದಾರೆ. 10ನೇ ತಾರೀಕಿಂದ 25ರವರೆಗೆ 15 ದಿನಗಳ ಕಾಲ ಎಲ್ಲ ಬೂತ್ಗಳಲ್ಲಿ ನಮ್ಮ ಬೂತ್ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಮೋದಿಯವರ ಸರ್ಕಾರದ ಸಾಧನೆಗಳನ್ನು, ಯಡಿಯೂರಪ್ಪ ಸರ್ಕಾರದ ಸಾಧನೆಗಳನ್ನು, ಕಾಂಗ್ರೆಸ್ಸಿನ ವೈಫಲ್ಯತೆಯನ್ನು ವಿವರಿಸಿ ಮನೆಯಲ್ಲಿ ಕೂತು ಆ ಮನೆಯಲ್ಲಿ ಯಾರಾದ್ರೂ ನಮ್ಮ ಬಿಜೆಪಿ ಸದಸ್ಯರು ಆಗಿಲ್ಲ ಅಂದರೆ ಅವರು ಸದಸ್ಯರನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಥರ ಈ ಅವಧಿಯೊಳಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಬೇಕು 4,000-6,000-8,000 ಈ ಥರ ಹೊಸ ಮೆಂಬರ್ಶಿಪ್ ಕೂಡ ಆಗ್ತಾ ಇದೆ. 224ರಲ್ಲಿ ಎಷ್ಟಾಗಿದೆ ಅಂತ 25 ತಾರೀಕು ಆಮೇಲೆ ಗೊತ್ತಾಗುತ್ತೆ. ಇಡೀದಂತೆ ಲಕ್ಷಾಂತರ ನಮ್ಮ ಸದಸ್ಯತ್ವ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿಯಾಗಿದೆ. ಮಾಜಿ ಶಾಸಕ ಬಿಸಿ ನಾಗೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ ಬಿ ದಿವಾಕರ್, ಹರಿಸಮುದ್ರ ಗಂಗಾಧರ್, ಮುಖಂಡರಾದ ಗಂಗರಾಜ್, ಪುಟ್ಟಸ್ವಾಮಿ, ಲೋಕೇಶ್, ಹರಿಬಾಬು ಭಾಗವಹಿಸಿದರು. ತುಮಕೂರು ನಗರ ಪಾಲಿಕೆ ಪೌರಕಾರ್ಮಿಕರಿಗೆ ನೀಡುವ ಉಪಹಾರದಲ್ಲಿ ಹುಳುಗಳು ಕಂಡುಬಂದಿದ್ದು ಆಹಾರ ತಿರಸ್ಕರಿಸಿ ಕಾರ್ಮಿಕರು ಪಾಲಿಕೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೂರಾರು ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ರಸ್ತೆ ಗುಡಿಸುವುದು, ಚರಂಡಿ ಕ್ಲೀನ್ ಮಾಡುವುದು ಸೇರಿದಂತೆ ನಿತ್ಯ ಬೆಳಗ್ಗೆ ಕಾರ್ಯನಿರ್ವಹಿಸುತ್ತಾರೆ. ಇವರಿಗೆ ಪಾಲಿಕೆ ವತಿಯಿಂದ ಬೆಳಗ್ಗಿನ ಜಾವ ಉಪಹಾರ ನೀಡಲಾಗುತ್ತದೆ. ಆದರೆ ಈ ಉಪಹಾರ ಕಳಪೆ ಮಟ್ಟದಿಂದ ಕೂಡಿದ್ದು ಹುಳ ಪತ್ತೆಯಾಗಿದೆ. ಅದೇ ರೀತಿ ಶನಿವಾರ ಎಂದಿನಂತೆ ಬೆಳಗ್ಗೆ ಸುಮಾರು 300 ನೌಕರರಿಗೆ ಬೆಳಗ್ಗೆ ಚಿತ್ರಾನ್ನ ನೀಡಲಾಗಿದೆ. ಆದರೆ ಆ ಫಲಹಾರದಲ್ಲಿ ಹುಳಗಳು ಪತ್ತೆಯಾಗಿವೆ. ಇದನ್ನ ಗಮನಿಸಿದ ಪೌರ ಕಾರ್ಮಿಕರು ತಿಂಡಿ ತಿನ್ನದೆ ಸುಮ್ಮನಾಗಿದ್ದು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮುಖಂಡ ಕಿರಣ್ ಮಾತನಾಡಿ, ಪೌರ ಕಾರ್ಮಿಕರು ಮನುಷ್ಯರೇ ಎಂಬುದನ್ನ ಪಾಲಿಕೆ ಮರೆತಂತಿದೆ. ಇವರಿಗೆ ನೀಡುವ ಬೆಳಗಿನ ಫಲಹಾರವನ್ನ ಪ್ರಾಣಿಗಳು ತಿನ್ನುವುದಿಲ್ಲ, ಅದನ್ನು ಪೌರ ಕಾರ್ಮಿಕರಿಗೆ ನೀಡಲಾಗುತ್ತಿದೆ ಎಂದು ಕಿಡಿಕಾರಿದ್ರು.
ಹಿಂದೆ ಕಾರ್ಮಿಕರ ತಿಂಡಿಗಾಗಿ ತಲಾ 40,000 ನೀಡಲಾಗುತ್ತಿತ್ತು. ಈಗ ಅದನ್ನು ರದ್ದು ಮಾಡಿ ತಿಂಡಿ ಪೂರೈಸಲು ಗುತ್ತಿಗೆದಾರನೊಬ್ಬನಿಗೆ ನೀಡಲಾಗಿದೆ. ಆದರೆ ಆ ಗುತ್ತಿಗೆದಾರ ಬೇಕಾಬಿಟ್ಟಿಯಾಗಿ ಹುಳ ಉಪ್ಪಟೆ ಇರುವ ತಿಂಡಿಯನ್ನೇ ನೀಡುತ್ತಿದ್ದಾನೆ. ಈ ಕೂಡಲೇ ಆ ಗುತ್ತಿಗೆ ರದ್ದು ಮಾಡಿ ಪಾಲಿಕೆ ಗುಣಮಟ್ಟದ ತಿಂಡಿ ನೀಡಬೇಕು ಎಂದು ಆಗ್ರಹಿಸಿದರು. ಇವತ್ತು ಏನಿ ಮಹಾನಗರ ಪಾಲಿಕೆ ಪಿಕೆಎಸ್ನವರು ಪೌರ ಕಾರ್ಮಿಕರಿಗೆ ಈ ತಿಂಡಿ ತಂದು ಕೊಟ್ಟವರ ಇದು ಮಹಾನಗರ ಪಾಲಿಕೆಯಿಂದ ಯಾರಿಗೋ ಕಂಟ್ರಾಕ್ಟ್ ಕೊಟ್ಟವರಂತೆ. ಅವರು ಈ ಅನ್ನ ಅಡುಗೆ ಅನ್ನ ಮಾಡ್ಕೊಂಬಂದವ್ರೆ, ಅನ್ನ ಮಾಡ್ಕೊಂಬಂದು ಅವ್ರಿಗೆ ಪ್ಯಾಕೆಟ್ ಕಟ್ಕೊಂಬಂದು ಕೊಡ್ತಾರೆ, ಅದರಲ್ಲಿ ತೀರ ಹುಳವೆ, ಅವ್ರು ಊಟ ಮಾಡೋಕ್ಕಾಗಲ್ಲ ಅಂತ ತಿಂಡಿ ತಂದು ಕೊಟ್ಟವ್ರೆ. ಪ್ರತಿದಿನ 40 ರೂಪಾಯಿ ಅಕೌಂಟ್ ಹಾಕೋರು ಮುಂಚೆ ಈಗ ಯಾರಿಗೋ ಗುತ್ತಿಗೆ ಕೊಟ್ಟಿರೋದ್ರಿಂದ ಅವ್ರು ಬೇಕಾಬಿಟ್ಟು ಯಾವ್ದೋ ಡಿಪೋ ಹೋಗಿನ ಯಾವ್ದೋ ತಿನ್ನಕ್ಕೆ ಆಗಲ್ಲ ಅಂತ ರೈಸ್ ತಂದು ಕೊಟ್ಟಾರೆ. ಅದ್ರಾಗೂ ಹುಳ ಬರ್ತಾ ಇದೆ. ಪ್ರತಿ ಒಬ್ರು 350 ಜನ ಪಿಕೆಎಸ್ನವ್ರು ಅವ್ರೆ, ಪ್ರತಿ ಒಂದೊಂದು ಪ್ಯಾಕೆಟ್ ಆಗಿ ಒಂದೊಂದಂದ್ರೆ 350-450 ಹುಳ ಬರ್ತವೆ. ಇವ್ರು ಯಾರು ಹುಡಿಕೊಂಡು ತಿನ್ನಕ್ಕಾಗಲ್ಲ, ಅದನ್ನ ಸುಮ್ಮನೆ ತಿಂತಾರೆ ಅವ್ರ ಪಾಡ್ಗವ್ರು. ಅವ್ರೇನಾಗಬೇಕು ಆ ಜಾತಿಯಲ್ಲಿ ಹಾಳಾಗೋಗ್ಬೇಕು, ಆ ಜಾತಿಯಲ್ಲಿ ಸತ್ತೋಗ್ಬೇಕಂತ ಮಾಡ್ತಾರೆ ನನ್ನ ಮಕ್ಕಳು. ಅವ್ರು ಯಾರು ಗುತ್ತಿಗೆಗಾರರು ಫಸ್ಟ್ ಅವ್ರನ್ನ ಕ್ಯಾನ್ಸಲ್ ಮಾಡಿ ಮಹಾನಗರ ಪಾಲಿಕೆ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳ್ತೀವಿ. ನಗರದ ಸ್ವಚ್ಛತೆಗೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಕಳಪೆ ತಿಂಡಿ ನೀಡುತ್ತಿರುವುದಕ್ಕೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನಾದರೂ ಪಾಲಿಕೆ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ. ಯೋಗವೇ ಎಲ್ಲ ಧರ್ಮದ ಮೂಲ ಎಂದು ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ರಾಜಸಾಬ್ ತಿಳಿಸಿದ್ದಾರೆ. ಯೋಗವೇ ಎಲ್ಲ ಧರ್ಮದ ಮೂಲ, ಯೋಗ ಆರೋಗ್ಯ ನೀಡುವ ಜೊತೆಗೆ ದೇವರ ಜೊತೆ ಸಂವಹನ ಕಲ್ಪಿಸುತ್ತದೆ ಎಂದು ಕುಲಪತಿ ಪ್ರೊಫೆಸರ್ ಎಹೆಚ್ ರಾಜಸಾಬ್ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಬ್ಲಿಸ್ಫುಲ್ ಯೋಗ ಎಂಬ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಯೋಗ ವ್ಯಾಯಾಮ ಮಾತ್ರವಲ್ಲ, ಅದು ಪ್ರಾರ್ಥನೆ ಎಂದರು. ನಮಾಜ್, ಚರ್ಚ್ ಹಾಗೂ ದೇವಾಲಯಗಳಲ್ಲಿ ಮಾಡುವ ಪ್ರಾರ್ಥನೆಯಲ್ಲೂ ಯೋಗವಿದೆ. ಯೋಗದಿಂದ ದೀರ್ಘಾಯುಷ್ಯ ಪಡೆದವರು ಸಾಕಷ್ಟು ಮಂದಿ ಇದ್ದಾರೆ ಎಂದರು. ಜಗತ್ತಿಗೆ ಯೋಗದ ಕೊಡುಗೆ ನೀಡಿದ್ದು ನಮ್ಮ ಭಾರತ. ಇಂದು 100+ ದೇಶಗಳು ಯೋಗದ ಮಹತ್ವ ಅರಿತು ಅದರತ್ತ ಆಕರ್ಷಣೆಯಾಗುತ್ತಿದ್ದಾರೆ ಎಂದರು. ಶಾಂತಿಯಿಂದ ಬಾಳಲು, ಪರಸ್ಪರರನ್ನ ಅರಿಯಲು ಯೋಗ ಸಹಕಾರಿಯಾಗಿದೆ. ಇಂಥ ಯೋಗದ ಮಹತ್ವ ಸಾರುವ ನಿಟ್ಟನಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಯೋಗ ಕೇಂದ್ರ ತೆರೆದರೆ ಚೆನ್ನಾಗಿರುತ್ತೆ ಎಂದರು. ಪ್ರೊಫೆಸರ್ ಎಲ್ಆರ್ ವೈದ್ಯನಾಥನ್ ಮಾತನಾಡಿ, ಇಂದು ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಕ್ರೀಡೆಗೆ ಮಹತ್ವವೇ ಸಿಗುತ್ತಿಲ್ಲ, ಆದರೆ ತುಮಕೂರು ವಿಶ್ವವಿದ್ಯಾಲಯ ಕ್ರೀಡೆಗೆ ಮಹತ್ವ ನೀಡಿರುವುದು ಉತ್ತಮ ಬೆಳವಣಿಗೆ, ಜೊತೆಗೆ ಯೋಗದ ಮಹತ್ವ ಸಾರುವ ಕಾರ್ಯವಾಗುತ್ತಿದೆ. ಜಗತ್ತಿನ 150+ ರಾಷ್ಟಗಳು ಯೋಗಕ್ಕೆ ಮೊರೆ ಹೋಗಿವೆ. ಇಂಥ ಅದ್ಭುತ ಯೋಗವನ್ನು ಜಗತ್ತಿಗೆ ನೀಡಿದ ಕೀರ್ತಿ ನಮ್ಮ ಭಾರತದ್ದು ಎಂದರು. ಪ್ರಾಂಶುಪಾಲ ಡಾ ಎಚ್ವೈ ಈಶ್ವರ್, ಡಾ ರುದ್ರಾರಾಧ್ಯ, ಡಾ ಎಎಂ ಮಂಜುನಾಥ್ ಉಪಸ್ಥಿತರಿದ್ದರು. ಗ್ರಾಮಾಂತರ ಕ್ಷೇತ್ರದ ಹೊನ್ನುಡುಕಿಯಲ್ಲಿ ಬಿಜೆಪಿ ಮುಖಂಡರು ವಿಸ್ತಾರಕ ಪ್ರಚಾರ ಕಾರ್ಯವನ್ನು ನಡೆಸಿದರು. ಈ ವೇಳೆ ಗಿಡ ನೆಟ್ಟು ಬಸ್ ನಿಲ್ದಾಣ ಸ್ವಚ್ಛಗೊಳಿಸಿ ಮಾದರಿಯಾದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೊನ್ನುಡಿಕೆ ಹೋಬಳಿಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ವಿಸ್ತಾರಕ ಕಾರ್ಯಕ್ರಮದಡಿ ಪ್ರಚಾರ ಕೈಗೊಂಡರು. ಮನೆ ಮನೆಗೂ ತೆರಳಿ ಕರಪತ್ರ ವಿತರಿಸಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಿದರು. ಜೊತೆಗೆ ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ಹೊನ್ನುಡಿಕೆ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಲಾಯಿತು. ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಚೀನಾ ರಾಮು ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಟಿಆರ್ ಸದಾಶಿವಯ್ಯ, ಮುಖಂಡ ಸಿದ್ದೇಗೌಡ, ಮಸ್ಕಲ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ರೂಪಾ ಮೊದಲಾದವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಈ ವೇಳೆ ಧರ್ಮಸ್ಥಳ ಸಂಸ್ಥೆ ಸಹಯೋಗದೊಂದಿಗೆ ಮಸ್ಕಲ್ ಕೆರೆ ಅಂಗಳದಲ್ಲಿ 100 ಸಸಿ ನೆಟ್ಟು ವನ ಮಹೋತ್ಸವ ಆಚರಿಸಿದರು. ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡಿದಂತವರು, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ದಿಕ್ಕಿನಲ್ಲಿ ಮಾಡಿದಂತವರು. ಆದ್ರೆ ಇವತ್ತು ಸರ್ಕಾರ ಇವತ್ತು ಯಡಿಯೂರಪ್ಪನವರಿಗೆ ಲಿಂಗಾಯತರ ಬೆಂಬಲ ಇದೆ, ವೀರಶೈವರ ಬೆಂಬಲನ ಡಿವೈಡ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ಧರ್ಮ ರಾಜಕಾರಣ ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಚೀಮಾರಿ ಹಾಕುವಂತ ಕೆಲಸ ಅವರ ಪಕ್ಷದ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ಈ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರು ನಿನ್ನೆ ಸಾಕಷ್ಟು ಅವರ ಮೇಲೆ ಚೀಮಾರಿ ಹಾಕಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ಭಾರತ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅನ್ನ ಉರಿಯುವ ಮನೆ ಅಂತ ಕರೆದಿದ್ದಾರೆ. ಆ ದಿಕ್ಕಿನಲ್ಲಿ ಇವತ್ತು ದಲಿತ ಸಮಾಜ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ನೆಲ ಕಚ್ತಾ ಇದೆ. ಇವತ್ತು ದೇಶದ ಉದ್ದಾರ ಆಗ್ತಾ ಇರತಕ್ಕಂಥ ಕೆಲಸ ಏನಿದ್ರು ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ಜೊತೆಗೆ ದಲಿತರ ಮೂತಿಗೆ ಬೆಣ್ಣೆ ಸೌರ ಮುಖಾಂತರ ಬಡವರ ಹೆಸರು ಹೇಳ್ಕೊಂಡು ಓಟ್ ತಗೊಳ್ತಕ್ಕಂಥ ಈ ಸಮಾಜ, ಈ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಅದರ ಅಧೋನತಿಗೆ ಹೋಗ್ತಾ ಇದೆ. ದೇಶದಲ್ಲಿ ಎಲ್ಲೂ ಕಾಂಗ್ರೆಸ್ ಪಕ್ಷ ಇವತ್ತು ರಾಮನಾಥ ಕೋವಿಂದ್ ಅವರು ರಾಷ್ಟಪತಿಯಾಗಿ ಆಯ್ಕೆಯಾಗಿದ್ದಕ್ಕೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮ ಆಚರಿಸಿದರು. ಬಿಜೆಪಿಯ ಈ ಕಾರ್ಯಕ್ರಮಗಳಲ್ಲಿ ಆಯಾ ಗ್ರಾಮಗಳ ಮುಖಂಡರು ಪಾಲ್ಗೊಂಡಿದ್ದರು.
ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಬೆಂಬಲಿಗರ ದಾಂಧಲೆಯನ್ನು ಕಾಂಗ್ರೆಸ್ ಮುಖಂಡ ಸಸಲು ಸತೀಶ್ ಖಂಡಿಸಿದ್ದಾರೆ. ಮಾಧುಸ್ವಾಮಿಯವರ ನಾಯಕತ್ವದ ವೈಫಲ್ಯದಿಂದಲೇ ತಾಲೂಕು ಕಚೇರಿಯಲ್ಲಿ ದಾಂಧಲೆ ನಡೆದಿದೆ. ಅವರ ದೌರ್ಜನ್ಯ ದಬ್ಬಾಳಿಕೆಯ ಚಾಳಿ ಇದೇ ರೀತಿ ಮುಂದುವರೆದರೆ ಅವರಿಗೆ ಚಳಿ ಬಿಡಿಸುತ್ತೇವೆ. ಇಂತಹ ದುರಾಂಕಾರದ ವರ್ತನೆಗೆ ತಾಲೂಕಿನ ಜನತೆ ಅವರನ್ನ 10 ವರ್ಷದಿಂದ ಮನೆಯಲ್ಲಿ ಕೂರಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸಸಲು ಸತೀಶ್ ಲೇವಡಿ ಮಾಡಿದ್ದಾರೆ. ಚಿಕ್ಕನಾಯ್ಕನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಯಸ್ಸಾದಂತೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೆಚ್ಚುತ್ತದೆ. ಆದರೆ ಮಾಧುಸ್ವಾಮಿ ಅವರಿಗೆ ಪ್ರಜ್ಞೆಯ ವೈಫಲ್ಯತೆಯ ಕೊರತೆ ಕಾಣುತ್ತಿದೆ. ಸಾರ್ವಜನಿಕರ ಆಸ್ತಿಯನ್ನ ಹೇಗೆ ಕಾಪಾಡಬೇಕೆಂಬುದು ಗೊತ್ತಾಗುತ್ತಿಲ್ಲ ಎಂದು ದೂರಿದ ಅವರು, ತಾಲೂಕಿನಲ್ಲಿ ಸಾಗುವಳಿ ಚೀಟಿ ಬಗ್ಗೆ ಕಾರಣವನ್ನ ಇಟ್ಟುಕೊಂಡು ಮಾತ್ರ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಅವರಿಗೆ ತಾಲೂಕಿನಲ್ಲಿರುವ ಸಮಸ್ಯೆಗಳ ಪಟ್ಟಿಯೇ ಕಾಣುತ್ತಿಲ್ಲ. ಹೇಮಾವತಿ ಕಾಮಗಾರಿ ನಿಂತಿದ್ರೂ ಇದುವರೆಗೂ ಒಂದು ಹೋರಾಟ ಮಾಡಿಲ್ಲ. ತಾಲೂಕಿನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಇದರ ಬಗ್ಗೆ ಚಕಾರವನ್ನೇ ಇದುವರೆಗೂ ಎತ್ತದೆ ಈಗ ಕೇವಲ ಚುನಾವಣೆ ಸಮೀಪಿಸುತ್ತಿದೆ ಎಂದು ಹೋರಾಟಕ್ಕಿಳಿದಿದ್ದಾರೆ. ಇವೆಲ್ಲವೂ ಅವರ ಚುನಾವಣೆ ಗಿಮಿಕ್ ಮಾತ್ರ ಎಂದರಲ್ಲದೆ ತಾಲೂಕು ಕಚೇರಿಯ ದಾಳಿಯಿಂದ ಮಾಧುಸ್ವಾಮಿ ಅವರ ಬಣ್ಣ ತಾಲೂಕಿನ ಜನತೆಗೆ ಪುನಃ ತಿಳಿದಂತಾಗಿದೆ ಎಂದರು. ಮಾಧುಸ್ವಾಮಿಯವರು 1992 ಮತ್ತು 1998 ಶಾಸಕರಾಗಿದ್ದವರು. ಬಗರ್ ಹುಕುಂ ಸಾಗುವಳಿ ಅರ್ಜಿಯನ್ನ ತೆಗೆದುಕೊಂಡಿದ್ದು ಅವರ ಕಾಲದಲ್ಲಿಯೇ ಸಮರ್ಪಕವಾಗಿ ವಿತರಿಸಿದ್ರೆ ಇಂದು ಪ್ರತಿಭಟನೆ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುತ್ತೇನೆ ಎಂದು ಪ್ರಮಾಣ ವಚನ ಸ್ವೀಕರಿಸಿದ ಅವರು ಇಂದು ಮಾಡಿರುವುದಾದರೂ ಏನು ಎಂದು ಪ್ರಶ್ನಿಸಿದರು. ನಡೀತಿದೆ ಅದರ ಸಲುವಾಗಿ ನಮ್ಮ ಪಕ್ಷದ ಅಭಿಪ್ರಾಯನ ಮತ್ತೆ ನಮ್ಮ ಸ್ಟ್ಯಾಂಡ್ನ ಹೇಳಬೇಕು ಅನ್ಕೊಂಡಕ್ಕೆ ಮಾಧ್ಯಮ ಮಿತ್ರರನ್ನು ಕರೆದಿದ್ದೀವಿ. ಚಿಕ್ಕನಾಯ್ಕನಹಳ್ಳಿ ತಾಲೂಕಲ್ಲಿ ಸಾಗುವಳಿ ಚೀಟಿ ರೈತರು ಕೊಟ್ಟಿಲ್ಲ ಅನ್ನೋದು ಸತ್ಯ. ಸಾಗುವಳಿ ಚೀಟಿ ಕೊಡಿ ಅಂತೇಳಿ ಹೋರಾಟ ಮಾಡೋದಕ್ಕೆ ನಮ್ದೇನು ತಕರಾರು ಇಲ್ಲ, ನಮ್ದು ಅಭ್ಯಂತರ. ಈ ಸಾಗುವಳಿ ಚೀಟಿ ವಿಚಾರ ಒಂದೆರಡು ನಿಮಿಷ ಹಂಚ್ಕೊಳ್ಳೋದಾದ್ರೆ, ಸರ್ಕಾರ ನೋಟಿಫಿಕೇಶನ್ ಮಾಡಿರೋದು 50-53 ಅಂತೇಳಿ ಎರಡು ಕಾಲಂ ಮಾಡಿಲಿ ಅರ್ಜಿ ಹಾಕಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿತ್ತು. 50 ಅನ್ನೋದು 1992 50ನೇ ಕಾಲಂ ಮಾಡಿಯಲ್ಲಿ ಅರ್ಜಿ ಹಾಕಕ್ಕೆ ಅವಕಾಶ ಕೊಟ್ಟಿತ್ತು. 53 ಕಾಲಂ ಮಾಡಿಯಲ್ಲಿ ಅರ್ಜಿ ಹಾಕಕ್ಕೆ 98 ಅವಕಾಶ ಮಾಡಿಕೊಟ್ಟಿತ್ತು. ನಾನು ಡೀಟೇಲ್ ಆಗಿ ಹೇಳಕ್ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, 1992 ಮತ್ತೆ 98 ಇವೆರಡು ಅವಧಿಲೂ ಕೂಡ ಮಾಧುಸ್ವಾಮಿ ಅವರು ಶಾಸಕರಾಗಿದ್ದರು. ಅಂದ್ರೆ ಎರಡು ಅವಧಿಲಿ ಅಂದ್ರೆ ಸ್ಪೆಸಿಫಿಕ್ ಟೈಮ್ ಆಗಿದೆ. ಅವರು ಈ ಕಾಲಘಟ್ಟದೊಳಗಡೆ ಅರ್ಜಿ ಹಾಕಿದ್ರು ಅಂದ್ರೆ ಇದ್ರು ಶಾಸಕರಿದ್ರು. ಅವರು ಸಾಗುವಳಿ ಚೀಟಿನ ಅವರ ಕಾಲ ಅವಧಿಲಿ ಯಶಸ್ವಿಯಾಗಿ ಸಾಗುವಳಿ ಚೀಟಿನ ಕೊಟ್ಟಿದ್ರೆ, ಸಭೆ ನಡೆಸಿದ್ರೆ, ಸಮಸ್ಯೆ ಬಗೆಹರಿಸಿದ್ರೆ 11 ದಿನಕ್ಕೆ ಈ ತಾಲೂಕಲ್ಲಿ ಸಾಗುವಳಿ ಇಶ್ಯೂನೇ ಉಳ್ಕೊಂತಾ ಇರಲಿಲ್ಲ. ಅವರು ಅವರ ಅವಧಿಲಿ ಏನೇನು ತಾರತಮ್ಯ ಮಾಡಿದ್ದಾರೆ, ಯಾವ ಪ್ರದೇಶಗಳು ಕೊಟ್ಟವ್ರೆ, ಏನೇನು ನೀತಿ ಅನುಸರಿಸಿದ್ರೆ ಅನ್ನೋದು ಎಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿರದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ರಘುರಾಮ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಬಸವರಾಜು, ತಾಲೂಕು ಪಂಚಾಯಿತಿ ಸದಸ್ಯೆ ಕಲಾವತಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನಯ್ಯ, ಅಶೋಕ್ ರುದ್ರೇಶ್, ಪುರಸಭಾ ನಾಮಿನಿ ಸದಸ್ಯ ಕೆಜಿ ಕೃಷ್ಣಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಕಿ ಅವಘಡ ತಡೆ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ತುಮಕೂರಿನ ಆರ್ಯನ್ ಹೈಸ್ಕೂಲಿನಲ್ಲಿ ಪ್ರಾತ್ಯಕ್ಷತೆ ಏರ್ಪಾಡಾಗಿತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿ ಪ್ರದರ್ಶನ ನೀಡಿದರು. ತುಮಕೂರಿನ ಆರ್ಯನ್ ಪ್ರೌಢಶಾಲೆಯ ಮಕ್ಕಳಿಗೆ ಬೆಂಕಿ ಅವಘಡಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಶನಿಯ ಮುಖ್ಯೋಪಾಧ್ಯಾಯ ಎಚ್ಎಸ್ ರಾಘವೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿ ಶಂಕರ್ ಮಾತನಾಡಿ, ದೈನಂದಿನ ಜೀವನದಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದಾಗ ಅದರಿಂದ ಪಾರಾಗುವ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಎಲ್ಪಿಜಿ ಗ್ಯಾಸ್ನಿಂದ ಉಂಟಾಗುವ ಅನಾಹುತ, ಶಾಕ್ ಸರ್ಕ್ಯೂಟ್ನಿಂದಾಗುವ ಅನಾಹುತದ ಬಗ್ಗೆ ಶಂಕರ್ ಅವರು ಮಾಹಿತಿ ನೀಡುವ ಮೂಲಕ ಅರಿವು ಮೂಡಿಸಿದರು. ಅಂತಹ ಜಾಗದಲ್ಲಿ ಈ ಬುಲೆಟ್ ನ ಯೂಸ್ ಮಾಡ್ತೀವಿ, ಬೆಂಕಿ ದೊಡ್ಡದಾಗಿದ್ರೆ ಆರಿಸಕ್ಕಾಗಲ್ಲ, ಅದು ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ರೆ ಬೆಂಕಿನ ಅವಾಗಲೇ ಆರಿಸಬಹುದಲ್ಲ. ಹಾಗಾಗಿ ಅಗ್ನಿಶಾಮಕ ಇಲಾಖೆಯವರು ಅಗ್ನಿ ಬುಲೆಟ್ ಅಂತ ಒಂದು ಇಲಾಖೆಗೆ, ಕರ್ನಾಟಕ ಅಗ್ನಿಶಾಮಕ ಇಲಾಖೆಗೆ ಅಗ್ನಿ ಬುಲೆಟ್ ಅಂತ ಒಂದು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ.
ಅಪ್ಗ್ರೇಡ್ ನಿಂದ ಯಾವ ತರ ಯೂಸ್ ಆಗುತ್ತೆ, ಯಾವ ತರ ಫೈರ್ ಫೈಟ್ ಮಾಡ್ತಾರೆ ಸಿಬ್ಬಂದಿ ಅವರು ಅಂತ ಪ್ರಾದೇಶಿಕ ಮೂಲಕ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಜಿಲ್ಲಾ ಸ್ಕೌಟ್ ಸಂಘಟನಾ ಆಯುಕ್ತ ಚಂದ್ರಶೇಖರ್, ಜಿಲ್ಲಾ ಸ್ಕೌಟ್ ತರಬೇತಿ ಆಯುಕ್ತ ಸಿಂಧಗೀಕರ್ ಮತ್ತಿತರರು ಭಾಗವಹಿಸಿದ್ರು. ಅನಂತರ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದ್ದ ಗುಡಿಸಲಿಗೆ ಬಿದ್ದ ಬೆಂಕಿಯನ್ನು ನಂದಿಸುವ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಪ್ರಾಕ್ಷಿತ್ಯತೆ ನೀಡಿದ್ರು. ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಅವಘಡಗಳು ಸಂಭವಿಸಿದಾಗ ಹಾಗೆ ದೊಡ್ಡ ಚಿಕ್ಕನಾಯಕನಹಳ್ಳಿ ತಾಲೂಕು ಗೌರಸಾಗರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಬಿ ಸುರೇಶ್ ಬಾಬು ಚಾಲನೆ ನೀಡಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಗೌರಸಾಗರ ರಸ್ತೆಯು ಶೀಘ್ರದಲ್ಲೇ ಉತ್ತಮ ರಸ್ತೆ ಆಗಲಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಗ್ರಾಮ ಪಥ ಗಾಂಧಿ ಪಥ ಯೋಜನೆಯ ಅಡಿಯಲ್ಲಿ ಗೌರಸಾಗರ ರಸ್ತೆ ಮೂಲಕ ರಾಜ್ಯ ಹೆದ್ದಾರಿ 19ರವರೆಗಿನ 4.65 ಕಿಲೋಮೀಟರ್ ಉದ್ದದ 291 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿ ಮಾತನಾಡಿದರು. ನಾನು ಶಾಸಕನಾಗಿದ್ದ ವೇಳೆ ಈ ರಸ್ತೆ ಅಭಿವೃದ್ಧಿಯಾಗಿತ್ತು. ಆನಂತರ ಮಳೆಯಿಂದಾಗಿ ರಸ್ತೆ ಹಾಳಾಗಿ ಗುಂಡಿ ಬಿದ್ದು ಇದರಿಂದಾಗಿ ಸಾಕಷ್ಟು ಮಂದಿಯಿಂದ ಬೈಸಿಕೊಂಡಿದ್ದಾಗಿ ಹೇಳಿದರು. ಈ ರಸ್ತೆಗೆ 5 ವರ್ಷಗಳ ಕಾಲ ಗುತ್ತಿಗೆದಾರರೇ ನಿರ್ವಹಿಸಿ ಗುಂಡಿ ಮುಚ್ಚುವ ಕೆಲಸ ಮಾಡಬೇಕೆಂದು ತಾಕೀತು ಮಾಡಿದರು. ತಡವಾಗಾದರೂ ಕೂಡ ಒಳ್ಳೆ ರಸ್ತೆ ಆಗ್ತದೆ ಅಂತಕ್ಕಂಥದ್ದು ನಮ್ಮಲ್ಲಿ ಕಣ್ಣ ವ್ಯಕ್ತಪಡಿಸಿದ್ರು. ಖಂಡಿತ ಹೌದು. ಏನಾಗಿದೆ ಈಗ ನಮಗೆ ವರ್ಷಕ್ಕೆ ಕೊಡ್ತಕ್ಕಂಥದ್ದು 20 ಕಿಲೋಮೀಟರ್ ಅಷ್ಟೇನೆ. ಶಾಸಕರಿಗೆ ಒಂದು PMGSY 20 ಕಿಲೋಮೀಟರ್ ರಸ್ತೆ ಕೊಡ್ತಾರೆ. ಆ ರಸ್ತೆನಲ್ಲಿ ನಾವೇನಾಯ್ತು ಒಂದೊಂದು ಕಡೆಯಿಂದನೂ ಕೂಡ ಸೇರಿಸ್ಕೊಂಡ್ಬರ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಇದು ತಡವಾಯ್ತು ಅಂತಕ್ಕಂಥದ್ದು ನಮಗೂ ಕೂಡ ಅನಿಸ್ತದೆ. ಜನಗಳ ಹತ್ರ ಸಾಕಷ್ಟು ಬಯಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಗೊತ್ತು. ಶಾಪಗಳು ಹಾಕ್ತಿದ್ದಾರೆ, ಇಲ್ಲ ಅದು ಸತ್ಯ. ಯಾಕೆಂದ್ರೆ ಓಡಾಡ್ಬೇಕಾರೆ ಇಂಥ ರಸ್ತೆನ ಊರಿಗೆ ಬಂದೋಗ ನೆಂಟರಿಂದ ಹಿಡಿದು ಎಲ್ಲರೂ ಕೂಡ ಬೈತಕ್ಕಂಥದ್ದು ಸಹಜ. ಅದನ್ನ ದಯಮಾಡಿ ಆದ್ರೂ ಕೂಡ ಇವತ್ತು 2 ಸಲ ಸೇರಿಸಿದ್ವಿ ಮಧ್ಯ ಬೇರೆ ಬೇರೆ ಜೇಕಾ ಅಂತ ಒಂದ್ ಯಾವ್ದೋ ಒಂದ್ ಇದು ಬಂತು. ಗ್ರಾಮ ಪಂಚಾಯತಿ ಸದಸ್ಯ ಸಾವುಲ್ ಖಾನ್, ಬಸವರಾಜು, ಭಾಗ್ಯಮ್ಮ, ಸಿದ್ದಮ್ಮ, ಖಲಂದರ್, ಮಲ್ಲಿಕಾರ್ಜುನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಮೇಲೆ ವ್ಯರ್ಥ ಆರೋಪ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಆಯನೂರು ಮಂಜುನಾಥ್ ಟೀಕಿಸಿದ್ದಾರೆ. ಹದಗೆಟ್ಟಿರುವ ರಾಜ್ಯದ ಕಾನೂನು ಸುವ್ಯವಸ್ಥೆ ಸರಿಪಡಿಸದ ಸಿಎಂ ಸಿದ್ದರಾಮಯ್ಯ ಅನಗತ್ಯವಾಗಿ ಬಿಜೆಪಿ ಮೇಲೆ ಗೂಬೆ ಕೂರಿಸು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಆಯನೂರು ಮಂಜುನಾಥ್ ಹೇಳಿದರು. ತಿಪಟೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿ ಜಾತಿ ತಾರತಮ್ಯ ಮಾಡಲಾಗುತ್ತಿದೆ. ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆ ನೀಡದೆ ಭ್ರಷ್ಟರ ಪೋಷಣೆ ಮಾಡಲಾಗುತ್ತಿದೆ ಎಂದು ಟೀಕಿಸಿದರು. ಬಿಜೆಪಿಯ ಜನಸಂಪರ್ಕ ಅಭಿಯಾನಕ್ಕೆ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ವಿವರಿಸುತ್ತಿದ್ದಾರೆ ಎಂದು ಆಯನೂರು ಮಂಜುನಾಥ್ ಹೇಳಿದರು. 124 ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿ 150-200 ಒಟ್ಟಾರೆ ಸುಮಾರು 35-36 ಸಾವಿರ ಜನ ಕಾರ್ಯಕರ್ತರು ವಿಸ್ತಾರಕ ಯೋಜನೆಗೆ ಪಾಲ್ಗೊಂಡಿದ್ದಾರೆ. 10ನೇ ತಾರೀಕಿಂದ 25ರವರೆಗೆ 15 ದಿನಗಳ ಕಾಲ ಎಲ್ಲ ಬೂತ್ಗಳಲ್ಲಿ ನಮ್ಮ ಬೂತ್ ಕಾರ್ಯಕರ್ತರು ಮನೆ ಮನೆಗಳಿಗೆ ಹೋಗಿ ಮೋದಿಯವರ ಸರ್ಕಾರದ ಸಾಧನೆಗಳನ್ನು, ಯಡಿಯೂರಪ್ಪ ಸರ್ಕಾರದ ಸಾಧನೆಗಳನ್ನು, ಕಾಂಗ್ರೆಸ್ಸಿನ ವೈಫಲ್ಯತೆಯನ್ನು ವಿವರಿಸಿ ಮನೆಯಲ್ಲಿ ಕೂತು ಆ ಮನೆಯಲ್ಲಿ ಯಾರಾದ್ರೂ ನಮ್ಮ ಬಿಜೆಪಿ ಸದಸ್ಯರು ಆಗಿಲ್ಲ ಅಂದರೆ ಅವರು ಸದಸ್ಯರನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಥರ ಈ ಅವಧಿಯೊಳಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಬೇಕು 4-5-6 ಸಾವಿರ-8 ಸಾವಿರ ಈ ಥರ ಹೊಸ ಮೆಂಬರ್ಶಿಪ್ ಕೂಡ ಆಗ್ತಾ ಇದೆ. 224ರಲ್ಲಿ ಎಷ್ಟಾಗಿದೆ ಅಂತ 25 ತಾರೀಕು ಆಮೇಲೆ ಗೊತ್ತಾಗುತ್ತೆ. ಇಡೀದಂತೆ ಲಕ್ಷಾಂತರ ನಮ್ಮ ಸದಸ್ಯತ್ವ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗಿದೆ. ಮಾಜಿ ಶಾಸಕ ಬಿಸಿ ನಾಗೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷ ಹೆಚ್ಬಿ ದಿವಾಕರ್, ಹರಿಸಮುದ್ರ ಗಂಗಾಧರ್, ಮುಖಂಡರಾದ ಗಂಗರಾಜ್, ಪುಟ್ಟಸ್ವಾಮಿ, ಲೋಕೇಶ್, ಹರಿಬಾಬು ಭಾಗವಹಿಸಿದ್ರು. ಡಾಬಸ್ಪೇಟೆಯ ಬಳಿ ಪತ್ತೆಯಾಗಿದ್ದ ಚಿರತೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಕಿದ್ದ ಬಲೆಯಿಂದ ತಪ್ಪಿಸಿಕೊಂಡಿದೆ. ಸಿಬ್ಬಂದಿ ಚಿರತೆ ಹುಡುಕಾಡುವ ಪ್ರಯತ್ನ ಮಾಡಿದ್ದಾರೆ. ಡಾಬಸ್ಪೇಟೆಯ ಬಳಿ ರಾಷ್ಟೀಯ ಹೆದ್ದಾರಿ 4ರ ಚಿಕ್ಕಹಳ್ಳಿ ಗೇಟ್ ಬಳಿ ಅನುಮಾನಾಸ್ಪದವಾಗಿ ರಸ್ತೆ ಬದಿಯ ಪೊದೆಯೊಳಗೆ ಸುಮಾರು 2 ವರ್ಷದ ಚಿರತೆಯೊಂದು ಕಾಣಿಸಿಕೊಂಡಿತು.
ನೆಲಮಂಗಲ ಹಾಗೂ ತುಮಕೂರಿನ ಅರಣ್ಯಾಧಿಕಾರಿಗಳ ತಂಡ ಆಗಮಿಸಿ ಕಾರ್ಯಾಚರಣೆ ಕೈಗೊಂಡು ಬಲೆ ಬೀಸಿ ಚಿರತೆ ಹಿಡಿಯಲು ಮುಂದಾದಾಗ ಚಿರತೆ ಬಲೆಯಿಂದ ತಪ್ಪಿಸಿಕೊಂಡಿತು. ಘಟನೆಯ ಬಗ್ಗೆ ಮಾಹಿತಿ ನೀಡಿದ ತುಮಕೂರು ಅರಣ್ಯಾಧಿಕಾರಿ ಮಹೇಶ್, ಚಿರತೆ ಹೆದ್ದಾರಿಯಲ್ಲಿ ಅಪಘಾತಕ್ಕೀಡಾಗಿ ಪೊದೆಯಲ್ಲಿ ಸಿಲುಕಿರುವ ಮಾಹಿತಿ ಗ್ರಾಮಸ್ಥರಿಂದ ತಿಳಿದು ನಮ್ಮ ಸಿಬ್ಬಂದಿ ಕಾರ್ಯಾಚರಣೆಗೆ ಮುಂದಾದೆವು. ಚಿರತೆಯು 2 ವರ್ಷದಾಗಿದ್ದು ತಲೆಯಿಂದ ರಕ್ತಸ್ರಾವವಾದದ್ದು ಕಂಡುಬಂದಿತು. ಆದರೆ ಬಲೆಯನ್ನು ಹಾಕಿ ಹಿಡಿಯುವ ವೇಳೆಗೆ ಬಲೆಯಿಂದ ನುಸುಳಿ ತಪ್ಪಿಸಿಕೊಂಡಿತು. ರಾತ್ರಿ ವೇಳೆಯಾಗಿರುವುದರಿಂದ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದೇವೆ. ಮತ್ತೆ ಏನಾದರೂ ಈ ಸ್ಥಳದಲ್ಲಿ ಕಾಣಿಸಿಕೊಂಡರೆ ಕಾರ್ಯಾಚರಣೆಗೆ ಮುಂದಾಗುತ್ತೇವೆ ಎಂದರು. ಅಂದಾಜಾಗಿ ಅದು ನಾವೆಲ್ಲ ಅರಣ್ಯ ಇಲಾಖೆಯನ್ನು ಸಿಬ್ಬಂದಿಗಳು ನಾವು ಮತ್ತು ಎಲ್ಲ ಮಹೇಶ್ ಅಂತ ನಾವು ಇವತ್ತು ಸ್ಥಳೀಯರ ದೂರ ಮುಖಾಂತರ ನಮಗೆ ದೂರವರ್ಜಿ ಬಂದಿರೋ ಮೇರೆಗೆ ನಾವು ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿಗಳು ನಾವು ಇಲ್ಲಿ ಬಂದು ನೋಡಿದಾಗ ಚಿರತೆ ಇದು ಓಡಿ ಇತ್ತು ಅಂತ ಕಂಡು ಬಂತು. ಇನ್ನು ಗ್ರಾಮಸ್ಥರು ಚಿರತೆಯನ್ನು ಕಂಡು ಭಯಭೀತಗೊಂಡು ಅರಣ್ಯಾಧಿಕಾರಿಗಳು ಚಿರತೆಯನ್ನು ಬಂಧಿಸುವ ದೃಶ್ಯ ನೋಡಲು ಸ್ಥಳೀಯರೆಲ್ಲರೂ ಕಾತುರದಿಂದ ರಾತ್ರಿಯನ್ನು ಲೆಕ್ಕಿಸದೆ ಕಾಯ್ದಿದ್ದರು. ಆದರೆ ಅರಣ್ಯ ಇಲಾಖೆಯ ಕಾರ್ಯಾಚರಣೆ ವಿಫಲವಾಗಿ ಚಿರತೆ ಪರಾರಿಯಾಗಿದ್ದನ್ನು ಕಂಡು ಗ್ರಾಮಸ್ಥರು ಅಸಮಾಧಾನಗೊಂಡರು. ಸಚಿವ ಟಿಬಿ ಜಯಚಂದ್ರ ಅವರ ವಿರುದ್ದ ಅವಹೇಳನಕಾರಿಯಾಗಿ ಟೀಕಿಸಿದ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ವರ್ತನೆಯನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘ ಮುಖಂಡರು ಖಂಡಿಸಿದ್ದಾರೆ. ಮಾಜಿ ಶಾಸಕರ ಬೆಂಬಲಿಗರಿಂದ ತಾಲೂಕು ಕಚೇರಿ ಮೇಲೆ ನಡೆದಿರುವ ದಾಳಿ ತಾಲೂಕಿನ ಅಭಿವೃದ್ದಿ ಮೇಲೆ ಕುಂಠಿತವಾಗುತ್ತದೆ. ಅವರ ಗೂಂಡಾಗಿರಿ ವರ್ತನೆ ಇದೇ ರೀತಿ ಮುಂದುವರಿದರೆ ತಾಲೂಕು ಒಕ್ಕಲಿಗ ಸಂಘದಿಂದ ಪ್ರತಿಭಟನೆ ಮಾಡಲಾಗುವುದು ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಾ ಜಿ ಪರಮೇಶ್ವರಪ್ಪ ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಧಿಕಾರಿಗಳ ಮೇಲೆ ಭಯಭೀತಿ ಉಂಟು ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಯಾರೇ ಆದರೂ ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಹೋರಾಟ ಮಾಡಿ ಅದು ಶಾಂತಿ ರೀತಿಯಲ್ಲೇ ಇರಲಿ ಹಾಗೂ ಜನರ ಪರವಾಗಿ ಇರಲಿ. ಬೇಡಿಕೆಯನ್ನೇ ಅಸ್ತ್ರವನ್ನಾಗಿಸಿಕೊಂಡು ಅಧಿಕಾರಿಗಳಿಗೆ ಬೆದರಿಕೆ ಹಾಕುವುದು ತರವಲ್ಲ ಎಂದರು. ಯಾರೇ ತಪ್ಪು ಮಾಡಿದರೂ ಸರಿಯಾಗಿ ಕೆಲಸ ನಿರ್ವಹಿಸದಿದ್ದರೆ ಹಾಗೂ ಲಂಚ ಪಡೆದರೆ ಅವರ ಮೇಲಧಿಕಾರಿಗಳಿಗಾಗಲಿ ಅಥವಾ ಎಸಿಬಿ ಲೋಕಾಯುಕ್ತಕ್ಕೆ ದೂರು ನೀಡಲಿ. ಅದನ್ನು ಬಿಟ್ಟು ಅತಿರೇಕದ ವರ್ತನೆ ಸರಿಯಲ್ಲ. ದಾಳಿ ನಡೆದ ಸಂದರ್ಭದಲ್ಲಿ ತಹಸೀಲ್ದಾರ್ ಸ್ಥಳದಲ್ಲಿ ಇದ್ದಿದ್ದರೆ ಅವರ ಮೇಲೂ ದಾಳಿ ನಡೆಯುತ್ತಿತ್ತು. ಇಂತಹ ಆಘಾತಕಾರಿ ಬೆಳವಣಿಗೆಗಳು ತಾಲೂಕಿನಲ್ಲಿ ಆಗುವುದು ಒಳ್ಳೆಯದಲ್ಲ ಎಂದರು. ನಮ್ಮ ಸಮಾಜದ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ. ಸೊ ಅವರೇನೇ ಯಾರೇ ಅಧಿಕಾರಿಗಳು ಇದೆ, ಒಂದು ಸಮಾಜ ಅಂತಲ್ಲ ಯಾವುದೇ ಸಮಾಜದ ಅಧಿಕಾರಿಗಳಲ್ಲಿ ಅವರೇನೇ ತಪ್ಪು ಮಾಡಿದ್ರಿ, ಅವ್ರೇನೇ ತೊಂದರೆ ಆದರೆ, ಅವ್ರಿಗೇನೋ ತಪ್ಪು ಮಾಡಿದರೆ ಅವರು ಅದಕ್ಕೆ ಆ ತಪ್ಪನ್ನ ಸರಿಪಡಿಸ್ಲಿಕ್ಕೆ ಉನ್ನತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೋದು. ಅಥವಾ ಎಸಿಬಿ ಇದೆ, ಲೋಕಾಯುಕ್ತ ಇದೆ, ಅವ್ರೇನಾದ್ರೂ ಭ್ರಷ್ಟಾಚಾರ ನಡೀತಾ ಇದ್ರೆ ಅದ್ರ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲ ಅವ್ರು ಏನ್ ಡಿಮ್ಯಾಂಡ್ ಇದೆ, ಯಾವ್ದೇ ಸಂಘ ಸಂಸ್ಥೆಗಳು ಇರ್ಬೋದು, ಯಾವ್ದೇ ಪಕ್ಷಗಳು ಇರ್ಬೋದು, ಅವ್ರು ಏನೇ ಹೋರಾಟ ಮಾಡಿದ್ರು ಸಹ ಯಾವ್ದೇ ಹೋರಾಟ ಮಾಡೋಕ್ಕೂ ಅವ್ರ ಅವಕಾಶ ಇದೆ. ನ್ಯಾಯಯುತವಾಗಿ ಅವಕಾಶ, ಶಾಂತಿಯುತ ಅವಕಾಶ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ. ಅವ್ರು ಹೋರಾಟ ಮಾಡ್ಲಿ, ಅದು ಬಿಟ್ಬಿಟ್ಟು ಗುಂಡಾವರ್ತನೆ ಮಾಡಿ ಆಫೀಸ್ಗೆ ನುಗ್ಗಿ ಗುಂಡಾವರ್ತನೆ ಮಾಡಿ ಅಧಿಕಾರಿಗಳ ಮೇಲೆ ಕೈ ಮಿಲಾಸ ಪರಿಸ್ಥಿತಿಗೆ ಹೋಗಿದ್ರು. ಅಕಸ್ಮಾತ್ ಇದ್ದು ತಹಸೀಲ್ದಾರ್ ಇದ್ರು ಅವ್ರ ಮೇಲೂ ಫಿಸಿಕಲಿ ಗಲಟ್ ಆಗಿರೋದಂತ ಅವರಿಗೆ ಪ್ರಾಬ್ಲಮ್ ಆಗಿರೋದು ಅನ್ಸುತ್ತೆ. ಸದ್ಯ ಅವ್ರ ಆಬ್ಸೆನ್ಸ್ ಅಲ್ಲಿ ಅವರ ಆಫೀಸ್ ಅನ್ನು ಹೊಡೆದ ಹಾಕಿದ್ರೆ ಅದು ಆಲ್ಮೋಸ್ಟ್ ಅವರಿಗೆ ಫಿಸಿಕಲಿ ತೊಂದರೆ ಆದಂಗೆ, ಅದು ಫಿಸಿಕಲಿ ಮೆಂಟಲಿ ಹೇಳಿ ತೊಂದರೆ ಆದಂಗೆ. ಅದು ಅವ್ರ ಆಬ್ಸೆನ್ಸ್ ಅಲ್ಲಿ ಹೊಡೆದ್ರು, ಅವ್ರ ಆಫೀಸ್ ಹೊಡೆದ್ರು ಅವ್ರು ಹೊಡೆದಂಗೆ. ಅದು ದೈಹಿಕವಾಗಿ ಮಾನಸಿಕವಾಗಿ ದೌರ್ಜನ್ಯ ಆಗಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಚಂದ್ರಯ್ಯ, ತಾಲೂಕು ಒಕ್ಕಲಿಗರ ಸಂಘದ ಮುಖಂಡರಾದ ಹರೀಶ್, ಕೃಷ್ಣೇಗೌಡ, ಜಯರಾಮಯ್ಯ, ಕಂಟಲಗಿರಿ ನಾರಾಯಣ್, ಮಲ್ಲೇಶ್ ಮೊದಲಾದವರು ಹಾಜರಿದ್ದರು. ತ್ಯಾಮಗೊಂಡ್ಲು ಬಳಿ ನರಸಾಪುರದ ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳರು ದೇವರ ಒಡವೆ ಹುಂಡಿಯನ್ನು ಅಪಹರಿಸಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ನರಸಾಪುರ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಬಾಗಿಲು ಹಿಡಿದು ದೇವರ ಮೇಲಿನ ಒಡವೆಗಳನ್ನು ದೋಚಿ ದೇವಸ್ಥಾನದ ಹುಂಡಿಯನ್ನ ಲಪಟಾಯಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಊರಿನ ಗ್ರಾಮಸ್ಥ ಮಂಜುನಾಥ್ ಮಾತನಾಡಿ, ರಾತ್ರೋರಾತ್ರಿ ಕಳ್ಳರು ದೇವಸ್ಥಾನದ ಬಾಗಿಲನ್ನು ಒಡೆದು ಗರ್ಭಗುಡಿಯ ಒಳಗೆ ನುಗ್ಗಿ ದೇವರ ಮೇಲಿನ ಚಿನ್ನ ಹಾಗೂ ಬೆಳ್ಳಿ ಒಡವೆಗಳನ್ನು ದೋಚಿಕೊಂಡು ಹುಂಡಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಂದರು. ಇದು ಘಟನೆ ರಾತ್ರಿ ಎಷ್ಟೊತ್ತಿಗೆ ನಡೆದಿದೆ ಅಂತ ಗೊತ್ತಿಲ್ಲ. ಬೆಳಗ್ಗೆ 5:00 to 9:00 ಸುಮಾರಿಗೆ ಪೂಜೆ ಮಾಡೋಕ್ಕೆ ಶುಕ್ರವಾರ ಬೆಳಗ್ಗೆ ಬಂದಿದ್ದಾರೆ. ಬಂದು ಬಾಗಿಲು ತೆಗೆಯಕ್ಕೆ ಬಂದಿದ್ದಾಗ ಈ ತರ ಆಗಿದೆ.
ಅದು ಒಳಗಡೆ ಹೋಗಿ ನೋಡಿಬೇಕಾದ್ರೆ ಉಂಡಿ ದೇವ್ರ ಮೇಲೆ ಒಡವೆ ಇದ್ದಿದ್ದು ಎತ್ಕೊಂಡೋಗಿದ್ದಾರೆ. ಅದಕ್ಕೆ ಈಗ ನಾವು ಗ್ರಾಮಸ್ಥರಲ್ಲಿ ಇಲ್ಲಿ ಇದೇನಾಗದೆ ಅಂತ ನೋಡೋಣ ಅಂತ ಮಾಡಿದ್ವಿ. ಏನೇನು ಕಳತನ ಆಗಿದೆ ಸರ್? ಉಂಡಿ ಕಳತನ ಆಗಿದೆ, ದೇವ್ರ ಮೇಲೆ ಒಡವೆ ಕಳತನ ಆಗಿದೆ, ಬೀರೆಲ್ಲ ಒಡೆದಿದ್ದಾರೆ ನಾಕರು. ಒಳಗಡೆ ದೇವ್ರ ಗರ್ಭದ ಗುಡಿಗೆ ಹೋಗಿದ್ದಾರೆ, ಅಲ್ಲೂ ಎಲ್ಲ ನೋಡಿದ್ದಾರೆ. ಅದ್ರ ಮೇಲೆ ತಾಲಿ ಸಿಕ್ಕಿದೆ, ಎತ್ಕೊಂಡೋಗಿದ್ದಾರೆ. ಎಷ್ಟು ಲಾಕ್ ಹೊಡೆದೋಗಿದ್ದಾರೆ ಸರ್? ಲಾಕು ಇಲ್ಲಿಂದ ಒಂದು 7 ಲಾಕ್ ಹೊಡೆದಿದ್ದಾರೆ. 7-8 ಲಾಕ್ ಹೊಡೆದಿದ್ದಾರೆ ಸರ್. ಅದು ಯಾವ್ತರ ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಮೀಟ್ ಬಿಟ್ಟಿದ್ದಾರೆ. ಎಲ್ಲ ಮೀಟಿ ಅದನ್ನ ಒಳಗಡೆ ಡೋರ್ ಲಾಕ್ ಎಲ್ಲ ಕಿತ್ತಾಕಿ ಒಳಗಡೆ ಇನ್ನು ಈ ಸಂಬಂಧ ತ್ಯಾಮಗುಂಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕನಾಯಕನಹಳ್ಳಿ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳು ಅಧಿಕಾರವನ್ನು ಸ್ವೀಕರಿಸಿದರು. ಸ್ನೇಹದಿಂದ ಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ಇನ್ನರ್ ವೀಲ್ ಕ್ಲಬ್ ರಚಿತವಾಗಿದೆ. ಈ ಮೂಲಕ ಮಹಿಳೆಯರು ಉತ್ತಮ ನಾಗರಿಕ ಸಮಾಜ ಕಟ್ಟಲು ಸಿದ್ದರಾಗಬೇಕು ಎಂದು ಇನ್ನರ್ ವೀಲ್ ಕ್ಲಬ್ನ ರಾಜ್ಯಾಧ್ಯಕ್ಷೆ ಪದ್ಮಿನಿ ನಾಗೇಂದ್ರಾಥ್ ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದ ಎನ್ಆರ್ ವಿಲ್ ಕ್ಲಬ್ನ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ಮಹಿಳೆಯರ ಸಮಸ್ಯೆಗಳಿಗೆ ಮಹಿಳೆಯರಿಂದಲೇ ಪರಿಹಾರ ಸೂಕ್ತ ಕಂಡುಕೊಳ್ಳುವ ಅಗತ್ಯತೆ ಇದೆ. ಜಿಲ್ಲಾ ಶಾಖೆ 50 ಸಂಭ್ರಮದಲ್ಲಿದ್ದು ಇನ್ನು ಉತ್ತಮ ಸೇವೆಯ ಮಹತ್ವದ ಆಶಯ ಹೊಂದಿದೆ ಎಂದರು. ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳು ಶಾಲೆಗಳಲ್ಲಿ ಶೌಚಾಲಯಗಳು ಸಮರ್ಪಕವಾಗಿರದೆ ಶಾಲೆಗಳಿಗೆ ಹೋಗಲು ಮುಜುಗರಕ್ಕೆ ಒಳಗಾಗುವಂತಹ ಸ್ಥಿತಿ ಕೆಲವು ಕಡೆ ಇದೆ. ಈ ಬಗ್ಗೆ ಇನ್ನರ್ ವಿಲ್ ಕ್ಲಬ್ ಹೆಚ್ಚು ಒತ್ತು ನೀಡಿದೆ ಎಂದರು. ಹಣ ಇರುವವರು ಮತ್ತಷ್ಟು ಹಣ ಗಳಿಕೆಗೆ ಒತ್ತು ನೀಡುವ ಬದಲು ಸೇವೆಗೆ ಎಂತಿಷ್ಟು ಹಣವನ್ನು ಮೀಸಲಿರಿಸಿ ಸಾರ್ವಜನಿಕ ಬದುಕಲ್ಲಿ ತೊಡಗಿಸಿಕೊಂಡರೆ ಹಣದ ಶ್ರೀಮಂತಿಕೆಯ ಜೊತೆಗೆ ಗೌರವದ ಶ್ರೀಮಂತಿಕೆಯು ಕೂಡ ಅವರ ಸ್ವತ್ತಾಗುತ್ತದೆ. ಈ ಮೂಲಕ ಬದುಕು ಸಾರ್ಥಕತೆ ಕಾಣಲು ಸಾಧ್ಯ ಎಂದರು. ಪದವಿ ಸ್ವೀಕರಿಸಿದ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಅನುಪಮಾ ನಾಗರಾಜ್ ಮಾತನಾಡಿ, ಸೇವಾ ಮನೋಭಾವ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ಸೇವಾ ಮನಸ್ಸು ಎಲ್ಲರಲ್ಲಿ ಇದ್ದರೂ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ಇಂತಹ ಸಂಘ ಸಂಸ್ಥೆಗಳ ಮೂಲಕ ಹೆಚ್ಚು ಜನರಿಗೆ ಸೇವೆ ಮಾಡುವ ಅವಕಾಶ ಸಿಗುತ್ತದೆ ಎಂದರು. ಶಶಿಕಲಾ ಜಯದೇವ್ ವರ್ಷದ ಸಾಧನೆ ಬಗ್ಗೆ ಮಾಹಿತಿ ನೀಡಿದರು. ಇನ್ನರ್ ವೀಲ್ ಕ್ಲಬ್ನ ನಾಗರತ್ನ ರಾವ್, ಅನಿತಾ ಲೋಕೇಶ್, ರೋಟರಿ ಕ್ಲಬ್ ಅಧ್ಯಕ್ಷ ಮಿಲಿಟರಿ ಶಿವಣ್ಣ, ಕಾರ್ಯದರ್ಶಿ ನರಸಿಂಹಮೂರ್ತಿ, ಪುಷ್ಪಾ ವಾಸುದೇವ್, ವೀಣಾ ಶಂಕರ್, ದ್ರಾಕ್ಷಾಯಿಣಿ, ರಾಧಾ ಬಿಳಿಗೆರೆ, ಶಿವಕುಮಾರ್, ಭವಾನಿ ಜಯರಾಮ್, ಪುಷ್ಪಾ ಶಿವಣ್ಣ, ಚಂದ್ರಿಕಾಮೂರ್ತಿ ಇತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪೂಜೆ ಏರ್ಪಾಡಾಗಿತ್ತು. ದೇವನಹಳ್ಳಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆ ಅದ್ದೂರಿಯಾಗಿ ನೆರವೇರಿತು. ದೇವಾಲಯವನ್ನು ಹೂಗಳಿಂದ ಸಿಂಗರಿಸಲಾಗಿತ್ತು. ಮಂಡಲದಲ್ಲಿ ಶಕ್ತಿ ಚೌಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಸುಮಂಗಲಿಯರು ಕಾಮಾಕ್ಷಿ ದೀಪ ಹಚ್ಚಿ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿ ಹರಕೆ ಸಲ್ಲಿಸಿದರು. ಪೂಜಾ ವಿಧಿವಿಧಾನಗಳು ಪೂರ್ಣಗೊಂಡ ಬಳಿಕ ಬೆಳ್ಳಿ ಕವಚ ವಿಶೇಷ ಹೂಗಳಿಂದ ಅಲಂಕೃತಗೊಳಿಸಲಾಯಿತು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.